ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗಿದೆ ನಾನಿಲ್ಲಿ ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ದಿಸ್ ಅಕೌಂಟ್ ಕೆನಾಟ್ ಯೂಸ್ ವಾಟ್ಸಪ್ ಅಂತ ನಮ್ಗೆ ಏನಾಗ್ತಿದೆ ಅಂತಂದರೆ ಎರರ್ ಬರ್ತಿದೆ ನಮ್ಮ ಒಂದು ಅಕೌಂಟು ಬ್ಯಾನ್ ಆಗಿರುತ್ತೆ ಮತ್ತು ಯು ನೀಡ್ ಅಫಿಷಿಯಲ್ ವಾಟ್ಸಪ್ ಅಕೌಂಟ್ ಅಂತ ಕೂಡ ಏನಾಗುತ್ತೆ ಅಂದರೆ ಸಮಟೈಮ್ಸ್ ಎರರ್ ಬರುತ್ತೆ ಮತ್ತು ಬೇರೆ ಬೇರೆ ರೀತಿ ಅಂದರೆ ಬ್ಯಾನ್ ಆಗಿದೆ ಅನ್ನೋದೇ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೋರಿಸುತ್ತೆ ಇವ್ನ ನೋಡ್ತಿರ್ಬೋದು ಯು ನೀಡ್ ದ ಅಫಿಷಿಯಲ್ ವಾಟ್ಸಪ್ ಟು ಯೂಸ್ ದಿಸ್ ಅಕೌಂಟ್ ಅಂತ ನಮಗೆ ತೋರಿಸಿದೆ ನಾವು ಅಫಿಷಿಯಲ್ ಅಕೌ ವಾಟ್ಸಪ್ ಅಕೌಂಟ್ನ ಯೂಸ್ ಮಾಡ್ತಿದ್ರು ಕೂಡ ಸಮಟೈಮ್ಸ್ ಬ್ಯಾನ್ ಆಗಿಬಿಟ್ಟು ಈ ರೀತಿ ನಿಮಗೆ ಶೋ ಆಗುತ್ತೆ ನೀವೇನಾದರೂ ಎಫ್ ಎಮ್ ಜಿ ಬಿ ವಾಟ್ಸಪ್ ಈ ರೀತಿ ಯೂಸ್ ಮಾಡ್ತಿದ್ರೆ ಅಂದರೆ ಫಸ್ಟು ಅದನ್ನೆಲ್ಲವನ್ನೂ ಕೂಡ ಅನ್ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ ಓಕೆನಾ ನೀವು ತುಂಬಾ ಈಸಿಯಾಗಿ ಬ್ಯಾನ್ ಆಗಿರೋದನ್ನು ನೀವು ಅನ್ಬ್ಯಾನ್ ಮಾಡ್ಕೊಬೋದು ನೀವು ಫಸ್ಟು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿದ ನಂತರ ಟಾಪಲ್ಲಿ ನಿಮಗೆ ಸರ್ಚ್ ಬಾರ್ ಇರುತ್ತೆ ನೋಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಾಟ್ಸಪ್ ಚಾರ್ಟ್ ಸಪೋರ್ಟ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದರ ಲಿಂಕು ಡೈರೆಕ್ಟ್ ಓಪನ್ ಆಗುತ್ತೆ ಈ ರೀತಿ ಟೈಪ್ ಮಾಡಿಬಿಟ್ಟು ಬಾಟಮಲ್ಲಿ ರೈಟ್ ಟಿಕ್ ಮಾರ್ಕ್ ಇರುತ್ತೆ ನೋಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಫಸ್ಟ್ ಅಲ್ಲೇ ಈ ಒಂದು ವಾಟ್ಸ್ಆಪ್ ಅಫಿಷಿಯಲ್ ವೆಬ್ಸೈಟ್ ಏನಾಗುತ್ತೆ ಅಂದ್ರೆ ನಮಗೆ ಶೋ ಆಗುತ್ತೆ ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಅಂದ್ಬಿಟ್ಟು ನಿಮಗೆ ಫಸ್ಟ್ ಅಲ್ಲೇ ಶೋ ಆಗುತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಏನ್ ರೀಸನ್ಗೆ ಬ್ಯಾನ್ ಆಗುತ್ತೆ ಅಂತ ಗೊತ್ತಾಗಲ್ಲ ಅಂದ್ರೆ ವಿಡಿಯೋ ಮಾಡಿದ್ವಿ ಒಂದು ವಿಡಿಯೋ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಓಪನ್ ಮಾಡ್ಬೇಕನ್ನ ಬಗ್ಗೆ ಕೂಡ ಫುಲ್ ಒಂದು ಟೆನ್ ಮಿನಿಟ್ಸ್ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ಅಫಿಷಿಯಲ್ವಾಟ್ಸ್ಆಪ್ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಲ್ಲಿ ವಾಟ್ಸ್ಆಪ್ ಮೆಸೆಂಜರ್ ಸಪೋರ್ಟ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ದು ಬಿಸ್ನೆಸ್ ಅಕೌಂಟ್ ಇತ್ತು ಅಂದ್ರೆ ಬಿಸ್ನೆಸ್ ಸಪೋರ್ಟ್ ಅಂತ ಕೆಳಗಡೆ ಇರುತ್ತೆ ಓಕೆನಾ ಇದು ನಾರ್ಮಲ್ ವಾಟ್ಸಪ್ ಇತ್ತು ಅಂತಂದರೆ ಮೆಸೆಂಜರ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಡಿಫಾಲ್ಟು ಈ ಒಂದು ಇಂಡಿಯಾ ನೈನ್ ಪ್ಲಸ್ ನೈಂಟಿ ಒನ್ ಅನ್ನೋದೇನಾಗುತ್ತೆ ಇರುತ್ತೆ ಏನಾದರೂ ಬೇರೆ ಒಂದು ಕಂಟ್ರಿ ಇತ್ತು ಅಂತ ಅಂದರೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೇಕಾಗತ್ತೆ ನಮ್ಮ ಒಂದು ಇಂಡಿಯಾ ಪ್ಲಸ್ ನೈನನ್ನು ಸೆಲೆಕ್ಟ್ ಮಾಡಿಕೊಂಡು ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಬ್ಯಾನ್ ಆಗಿರುವಂಥ ನಂಬರನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂಥ ನಿಮ್ಮ ಒಂದು ಮೇಲ್ ಐಡಿಯನ್ನು ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇಲ್ಲಿ ಮೇ ಇಮೇಲ್ ಅಡ್ರೆಸ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಂತರ ಏನು ಮೇಲ್ ಐ ಡಿ ಇರುತ್ತೋ ಅದನ್ನು ನಾನು ಎಂಟರ್ ಮಾಡಿದ್ದೀನಿ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ನಿಮಗೆ ಇನ್ನೊಂದು ಆಪ್ಷನ್ ಕೂಡುತ್ತೆ ಅದರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಫಸ್ಟ್ ಏನು ಮೇಲ್ ಐಡಿನ ಕೊಟ್ಟಿರ್ತೀರೋ ಅದೇ ಮೇಲ್ ಐ ಡಿನ ನೀವು ನೆಕ್ಸ್ಟ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಿ ನೀವು ಈ ಒಂದು ಐಫೋನ್ ಯೂಸ್ ಮಾಡ್ತಿರೋ ಅಥವಾ ಒಂದು ಡೆಸ್ಟ್ ಟಾಪಲ್ಲಿ ಯೂಸ್ ಮಾಡ್ತೀರೋ ಅಥವಾ ಆ್ಯಂಡ್ರಾಯ್ಡಲ್ಲಿ ಯೂಸ್ ಮಾಡ್ತೀರೋ ಅಂತ ನೋಡ್ಕೊಬೇಕು ನೀವು ವಾಟ್ಸ್ಆ್ಯಪ್ ಅಕೌಂಟ್ ಏನ್ ಯೂಸ್ ಮಾಡ್ತೀರಿ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಆ್ಯಂಡ್ರಾಯ್ಡ್ನ ಸೆಲೆಕ್ಟ್ ಮಾಡಿಕೊಡಿ ಆ್ಯಂಡ್ರಾಯ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲೀಸ್ ಇಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇರುತ್ತೆ ನೀವೇನು ಮಾಡಬೇಕಾಗತ್ತೆ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ನಾನಿಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನಾನು ಇಲ್ಲಿ ಏನನ್ನ ಕೊಟ್ಟಿರ್ತೀನೋ ಅದನ್ನು ನೀವು ಅದೇ ರೀತಿ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ screen Then hello sir madam as yes, i believe my account was banned by mistake i am not engaged in any activities the violate whatsapp privacy policy are terms of service i request you to respond as soon as possible and restore my whatsapp account in any case if my whatsapp is banned i need to know why the same happened please let me know why my whatsapp account banned no i am not using third party apps so please release my whatsapp account ಥ್ಯಾಂಕ್ ಯು ಅಂದ್ಬಿಟ್ಟು ಏನಿರುತ್ತೋ ಅದೇ ರೀತಿ ಟೈಪ್ ಮಾಡಿ ನಂತರ ನಿಮ್ಮ ಮೈ ನೇಮ್ ಅಂತ ಇರುತ್ತೆ ನಿಮ್ಮ ಒಂದು ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಒಂದು ಜಿಮೇಲ್ ಐ ಡಿ ಏನಿರುತ್ತೋ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಬ್ಯಾನ್ ಆಗಿರುವಂಥ ನಂಬರ್ ಮತ್ತು ನಿಮ್ಮ ಒಂದು ಮೊಬೈಲ್ ನೇಮನ್ನು ಕೂಡ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟು ನೀವು ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅಥವಾ ರಿಕ್ವೆಸ್ಟ್ ಅಂತ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಸ್ಟೆಪ್ ಅಂತ ನಿಮಗೆ ಕೇಳುತ್ತೆ ಈ ಒಂದು ನೆಕ್ಸ್ಟ್ ಸ್ಟೆಪ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಸೆಂಡ್ ಕ್ವಶನ್ ಅಂತ ಇರುತ್ತೆ ಇರುತ್ತೆ ನೋಡಿ ಇಲ್ಲಿ ನೀವು ಟ್ಯಾಪ್ ಮಾಡಬೇಕಾಗುತ್ತೆ ಸೆಂಡ್ ಕ್ವಶನ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ಅಂದರೆ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿರುತ್ತೆ ವಿತ್ ಎ ವೀಕ್ ಒಳಗಡೆ ನಿಮಗೆ ಮೇಲ್ ಕೂಡ ಬಂದಿರುತ್ತೆ ಮತ್ತು ನಿಮ್ಮ ಒಂದು ಬ್ಯಾನ್ ಆಗಿರುವಂಥ ಅಕೌಂಟು ಓಪನ್ ಕೂಡ ಆಗುತ್ತೆ ಓಕೆನಾ ಈ ರೀತಿ ನೀವು ತುಂಬಾ ಈಸಿಯಾಗಿ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಬ್ಯಾನ್ ಆಗಿದೆ ಅಂತಂದರೆ ಈಸಿಯಾಗಿ ಈ ಒಂದು ವಾಟ್ಸಪ್ ಅಕೌಂಟನ್ನು ಅನ್ಬ್ಯಾನ್ ಮಾಡ್ಕೊಬೋದು ಗೈಝ್ ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್